ವೆಲ್ಕಮ್ ಬ್ಯಾಕ್. ಗೋಕಾಕ್ನಲ್ಲಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮತದಾನ ಮಾಡಿದ್ದಾರೆ. ಹೊಸಪೇಟೆಯ ಗಲ್ಲಿ ಶಾಲೆಯ ಮತಗಟ್ಟೆಯಲ್ಲಿ ಮತ ಚಲಾವಣೆ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಹೊಸಪೇಟೆ ಗಲ್ಲಿ ಶಾಲೆಯ ಮತಗಟ್ಟೆಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ವೋಟ್ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ, ಬಿಎಂಸಿ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಒಂದು ಕಡೆ ಇದ್ರೆ, ಲಖನ್ ಹಾಗೂ ಸತೀಶ್ ಜಾರಕಿಹೊಳಿ ಒಂದು ಕಡೆ ಇದ್ದಾರೆ. ಸೊ ಬಾಲಚಂದ್ರ ಜಾರಕಿಹೊಳಿ ವೋಟ್ ಮಾಡಿ ಬಂದು ಮಾತನಾಡಿದ್ದಾರೆ. ಆರೋಗ್ಯ ಸಚಿವ ಶ್ರೀರಾಮುಲು ವಿರುದ್ಧ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಕೆರೂರು ಪಟ್ಟಣದಲ್ಲಿ ನಡೆದ ಸಮಾರಂಭದಲ್ಲಿ ಸಿಕ್ಕಾಪಟ್ಟೆ ಗರಂ ಆಗಿದ್ರು. ಕೆರೂರು ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಕೇಳಿದ್ರು, ಕಾರ್ಯಕರ್ತರು ಆಸ್ಪತ್ರೆಗೆ ಸಿಬ್ಬಂದಿ ಇಲ್ಲ ಸ್ವಾಮಿ ಅಂತ, ನನ್ನ ವಿರುದ್ಧ ನಿಂತಿದ್ನಲ್ಲ ಯಾವನವನು ಅಂತ ಕೇಳಿದ್ದಾರೆ. ಶ್ರೀರಾಮುಲು ಅವರ ಕುರಿತಾಗಿ ಯಾವನವನು ಶ್ರೀರಾಮುಲು ಅಂತ ತಮ್ಮ ಮಾತಿನ ಮಧ್ಯೆ ಹೇಳಿದ್ದಾರೆ ಸಿದ್ದರಾಮಯ್ಯ. ಅವನೇ ಆರೋಗ್ಯ ಮಂತ್ರಿ, ಹೇಳಿದ್ರೆ ಕೇಳಲ್ಲ ಅವನು ಅಂತ ಹೇಳಿದ್ದಾರೆ. ಅವನಿಗೆ ಇನ್ನೊಂದು ಸಾರಿ ಹೇಳ್ತೀನಿ ಅಂತ ಸಿದ್ದರಾಮಯ್ಯ ಚಾಲೆಂಜ್ ಕೊಟ್ಟಿದ್ದಾರೆ. ಕೇಳಿದ್ರೆ ಕೇಳ್ತೀವಿ, ದವಾಖಾನೆ ಈ ಸರಿ ದವಾಖಾನೆ ಏನ್ ದವಾಖಾನೆ ಏನಾಗಬೇಕು ಈಗ ನೋಡಪ್ಪ, ನನ್ ಮೇಲೆ ನಿಂತಿದ್ದಲ್ಲ ರಾಮುಲು, ಅವನೇ ಹೆಲ್ತ್ ಮಿನಿಸ್ಟ್ರು, ಅವನು ಹೇಳೋದು ಕೇಳಲ್ಲ ಅವ. ಇನ್ನೊಂದ್ಸರಿ ಹೇಳ್ತೀನಿ, ಅವ್ರು ಮಾತೇ ಆಡಲ್ಲ ಅವನ ಜೊತೆಲಿ. ಅವನ ಪತ್ರ ಬರೀತೀನಿ ಜೋರಾಗಿ, ಅವನು ನೀನ್ ಹೇಳದೆ ಅಂದ್ಬಿಟ್ಟು ನಿನ್ನ ಹೆಸರು ಹಾಕೊಂಡು ಬರೀತೀನಿ ಅಂತ ಜೋರಾಗಿ. ಡಾಕ್ಟ್ರಿಗೆ ಹಾಕಪ್ಪ, ನಿನಗೂ ಓಟ್ ಕೊಟ್ಟವ್ರೆ, ನಿನಗೂ ಬಹಳ ಓಟ್ ಕೊಟ್ಟವ್ರೆ, ಹಾಕು ಜಲ್ದಿ ಅಂತ ಬರೀತೀನಿ ಪತ್ರ. ಆಗ್ಬೋದಾ? ಕೇಳಿದ್ರೆ ಕೇಳ್ತೀವಿ, ದವಾಖಾನೆ ಈ ಸರಿ ದವಾಖಾನೆ. ಅಥಣಿಯಲ್ಲಿ ಮತದಾರರ ಪಟ್ಟಿಯಿಂದಾನೇ ಹೆಸರು ನಾಪತ್ತೆ ಆಗಿರ್ತಕ್ಕಂಥದ್ದು. 20ಕ್ಕೂ ಅಧಿಕ ಮತದಾರರ ಹೆಸರು ನಾಪತ್ತೆ ಆಗಿದೆ. ಗ್ರಾಮ ಲೆಕ್ಕಾಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮತದಾರರು. ಅಥಣಿ ಮತಕ್ಷೇತ್ರದ ಸತ್ತಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಮತದಾರರನ್ನ ಮತದಾನ ಕೇಂದ್ರದಿಂದ ಅಲ್ಲಿನ ಸಿಬ್ಬಂದಿ ಹೊರಹಾಕಿದ್ದಾರೆ. ಮತದಾರರ ಪಟ್ಟಿಯಿಂದ ಹೆಸರು ಡಿಲೀಟ್ ಆಗಿದ್ದರಿಂದ ಮತದಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಥಣಿಯಲ್ಲಿ ಮತದಾರರ ಪಟ್ಟಿಯಿಂದ ಹೆಸರು ನಾಪತ್ತೆ ಆಗಿರ್ತಕ್ಕಂಥ ಘಟನೆ ನಡೆದಿದೆ. 20ಕ್ಕೂ ಅಧಿಕ ಮತದಾರರ ಹೆಸರು ನಾಪತ್ತೆಯಾಗಿದೆ. ಅಥಣಿ ಮತಕ್ಷೇತ್ರದ ಸತ್ತಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮತ ಕೇಂದ್ರದ ಸಿಬ್ಬಂದಿ ಹಾಗೂ ಗ್ರಾಮಸ್ಥರ ನಡುವೆ ಸ್ವಲ್ಪ ಮಾತಿನ ಚಕಮಕಿ ನಡೆದಿದೆ. ಮತದಾರರ ಹೆಸರು ಆ ಲಿಸ್ಟ್ನಲ್ಲಿ ಇಲ್ಲದೆ ಇರೋದ್ರಿಂದ ಮತದಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿಯಿಂದ ಹೆಸರು ಡಿಲೀಟ್ ಆಗಿದ್ದರಿಂದ ಮತದಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಥಣಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಸತ್ತಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಸುಮಾರು 20 ಜನರ ಹೆಸರು ಲಿಸ್ಟ್ನಿಂದ ಡಿಲೀಟ್ ಆಗಿಬಿಟ್ಟಿದೆ. ವೋಟ್ ಮಾಡೋದಕ್ಕೆ ಹೋಗಿದ್ದಾರೆ, ಅವರ ಹೆಸರು ಲಿಸ್ಟ್ನಲ್ಲಿ ಇಲ್ಲ. ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ. ಅಲ್ಲಿ ಸಿಬ್ಬಂದಿ ಮೇಲೆ ಜಗಳ ಆಡಿದ್ದಾರೆ. ಸೊ ಅವರು ಮತದಾರರನ್ನ ಹೊರ ಹಾಕಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. 10 ದಿನಗಳ ಕಾಲ ವಿಶ್ರಾಂತಿಗೆ ಕುಮಾರಸ್ವಾಮಿ ನಿರ್ಧರಿಸಿದ್ದಾರೆ. ವೈದ್ಯರ ಸಲಹೆಯ ಮೇರೆಗೆ 10 ದಿನಗಳ ವಿಶ್ರಾಂತಿ ಪಡ್ಕೋತಾ ಇದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಉಪಚುನಾವಣಾ ಪ್ರಚಾರದಿಂದ ಸಿಕ್ಕಾಪಟ್ಟೆ ಎಲ್ಲ ಕಡೆ ಹೋಗಿ, ಬೆಳಗಾವಿ ಮತ್ತೊಂದು ಕಡೆ ಎಲ್ಲ ಕಡೆ ತಿರುಗಾಡಿ ಪ್ರಚಾರ ಮಾಡಿದ್ರು. ಈಗ ಸ್ವಲ್ಪ ಅನಾರೋಗ್ಯಕ್ಕೀಡಾಗಿದ್ದಾರೆ. ಉಪಚುನಾವಣೆಯ ಪ್ರಚಾರದಿಂದಾಗಿ ಅನಾರೋಗ್ಯಕ್ಕೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಚ್ಡಿಕೆ ಯಾವುದೇ ಪ್ರವಾಸ ಬೇಡ, ರಾಜಕಾರಣಿಗಳು ಜನರು ಯಾರನ್ನೂ ಭೇಟಿ ಮಾಡೋದು ಬೇಡ ಅಂತ ನಿರ್ಧಾರ ಮಾಡಿದಾರಂತೆ. ಎಲ್ಲರೂ ಕೂಡ ಸಹಕರಿಸಿ ಅಂತ ಎಚ್ಡಿಕೆ ಅವರ ಕುಟುಂಬ ಮನವಿ ಮಾಡಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಭರ್ಜರಿ ಪ್ರಚಾರ ಮಾಡಿದ್ರು. ಎಲ್ಲಾ ಕಡೆ ಚಿಕ್ಕಬಳ್ಳಾಪುರ ಇರಬಹುದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಪ್ರಚಾರ ಮಾಡಿದ್ರು. ಬೆಳಗಾವಿ ಹೋಗಿದ್ರು, ಹಾಗೇನೆ ಗೋಕಾಕ್ ಹೋಗಿದ್ರು, ಹುಣಸೂರು ಹೋಗಿದ್ರು, ಇನ್ನು ಅನೇಕ ಕಡೆಗಳಲ್ಲಿ ತಿರುಗಾಡಿ ಅಲ್ಲಿನ ತಮ್ಮ ಅಭ್ಯರ್ಥಿಗಳ ಪರವಾಗಿ ಎಲ್ಲಾ ಕಡೆ ಪ್ರಚಾರ ಮಾಡಿದ್ರು. ಆದರೆ ಇದೀಗ ಸಾಕಷ್ಟು ಅನಾರೋಗ್ಯಕ್ಕೀಡಾಗಿದ್ದಾರೆ. 10 ದಿನಗಳ ಕಾಲ ವಿಶ್ರಾಂತಿಗೆ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ. ಇದು ಈವರೆಗಿನ ಅಪ್ಡೇಟ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.